वेलकम टू दिन डाट काम प्रिय वीक्षक इवतु नम जो दादा पिर्जयमन कवि कथिगार नाटकगार जो बेरे बेरे रीतिया आक्टिविजम कूड़ा तम तुड़कोल्ता इतचगे साहित्य अकाडमी केंद्र साहित्य अकाडमी युवा पुरस्कार संदे आ नेपदलीष्टु मतडसोण बने नमस्कार दादा पिर्जयमन नमस्कार सर ನಿಮಗೆ ಮೊದಲಿಗೆ ಈ ದಿನ ಡಾಟ್ ಕಾಮ್ ನಿಂದ ಅಭಿನಂದನೆಗಳು ನೀವು ಬಳ್ಳಾರಿ ಒಂದು ಬಿಸಿಲ್ ನಾಡಿನವರು ನಿಮ್ಮ ಕುಟುಂಬದ ಹಿನ್ನೆಲೆ ನೋಡಿದ್ರೆ ಯಾರು ಸಾಹಿತ್ಯದ ಹಿನ್ನೆಲೆಯವರು ಅಲ್ಲ ಅನ್ಸುತ್ತೆ ನಿಮಗೆ ಹೇಗೆ ಒಂದು ಈ ಸಾಹಿತ್ಯದ ಆಸಕ್ತಿ ಓದು ಬರವಣಿಗೆ ಹೇಗೆ ನಿಮ್ಮ ಒಳಗಡೆ ಒಂದು ಚಿಗಿದುಕೊಂಡಿತು ಅದು ಬಹುಶಃ ಓದಿನ ಮೂಲಕನೇ ಅನ್ಸುತ್ತೆ ನನಗೆ ಮೊದಲಿನಾನು ಓದೋದ್ರ ಮೇಲೆ ಆಸಕ್ತಿ ಇತ್ತು ನಾನು ವಿಜ್ಞಾನದ ವಿದ್ಯಾರ್ಥಿ ಆಗಿದ್ರೂ ಕೂಡ ಪುಸ್ತಕಗಳನ್ನು ಓದ್ತಾ ಇದ್ದೆ ಬಹುಶಃ ಅದು ಓದಿನಿಂದಾನೆ ಬಂದಿದೆ ಅನ್ಸುತ್ತೆ ಅಂದ್ರೆ ನಾವು ಓದ್ತಾ ಹೋದಂಗೆ ಓ ನಾನು ಬರಿಬಹುದು ಅಂತ ನಮಗೆ ಒಂದ್ಸರಿ ಫ್ಲ್ಯಾಶ್ ಆದವಾಗ ಪ್ರಯತ್ನ ಮಾಡಕ್ಕೆ ಶುರು ಮಾಡಿದೆ ಅನ್ಸುತ್ತೆ ಅಂದ್ರೆ ನಿಮಗೆ ಆ ಸಂದರ್ಭದಲ್ಲಿ ಯಾರ ಬರಹಗಳನ್ನು ಓದ್ತಿದ್ರಿ ಮತ್ತು ಯಾರ ಬರಹಗಳು ನಿಮ್ಮನ್ನು ಪ್ರಭಾವಿಸಿದವು ಸರ್ ಪ್ರಭಾವ ಅನ್ನಕ್ಕಿಂತ ನಾನು ಎಲ್ಲ ಲೇಖಕರ ಒಂದು ಎರಡು ಮೂರು ಪುಸ್ತಕಗಳನ್ನಂತೂ ಓದ್ತಾ ಇದ್ದೆ ಅಂದರೆ ಒಂದಿಷ್ಟು ಜನ ಒಬ್ಬ ಲೇಖಕರ ಹಿಡ್ಕೊಂಡು ಎಲ್ಲ ಪುಸ್ತಕಗಳನ್ನ ಓದ್ತಾರೆ ಬಟ್ ನಾನು ಎಲ್ಲ ಲೇಖಕರ ಒಂದು ಭೋಪಾಲ್ ಲೇಖಕರ ಒಂದು ಎರಡು ಮೂರು ಪುಸ್ತಕಗಳನ್ನ ಓದ್ತಾ ಇದ್ದೆ ಅದರಲ್ಲಿ ನನಗೆ ಸಾಮಾನ್ಯವಾಗಿ ಗಿರೀಶ್ ಕಾರ್ನಾಡ್ ಲಂಕೇಶ್ ಬೋಳ್ವಾರ್ ಮೊಹಮ್ಮದ್ ಕುಯಿ ಕೇಶವ್ ಮಳ್ಗಿ ಎಲ್ಲ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಕ್ವೆಶನ್ ಟು ಬಿಕಾಸ್ ಎಲ್ಲ ಲೇಖಕರು ಒಂದೆಲ್ಲ ಪ್ರಭಾವಿಸಿದ್ದಾರೆ ಅಂತ ಹೇಳ್ಬೋದು ನನಗೆ ನಾನು ಒಬ್ಬ ಯುವ ಬರಹಗಾರನಾಗಿ ನಾವು ಬಹಳಷ್ಟು ಯುವ ಬರಹಗಾರರನ್ನು ಓದ್ತಾ ಇರ್ತೀವಿ ಆದರೆ ಹೇಳುವಾಗ ದೊಡ್ಡವರ ಹೆಸರು ಮಾತ್ರ ಹೇಳ್ತೀವಿ ಹಾಗೆ ಈಗ ನೀವು ಯುವ ಬರಹಗಾರದ್ದು ಯಾರ ನಿಮ್ಮ ಸಮಕಾಲೀನದ್ದು ಯಾರ್ದು ಓದ್ತಾ ಇದ್ದೀರಿ ಜೊತೆಗೆ ಅವರ ಒಂದು ಆದರ ಒಂದು ಸಕಾರಾತ್ಮಕವಾದ ಸ್ಪರ್ಧೆ ಅವ್ರ ಜೊತೆಗೆ ಇರುತ್ತಲ್ಲ ಅದನ್ನು ಹೇಗೆ ವಿವರಿಸ್ತೀರಿ ಸರ್ ಇದು ಒಳ್ಳೆ ಪ್ರಶ್ನೆ ಆ್ಯಕ್ಚುಲಿ ನಾವು ಯಾವಾಗಲೂ ಕೋಟ್ ಮಾಡ್ಬೇಕಾದ್ರೆ ಒಂದು ಹಿರಿಯ ತಲೆಮಾರನ್ನೇ ಕೋಟ್ ಮಾಡ್ತಾ ಇರ್ತೀವಿ ನಾನು ಡಿಗ್ರಿ ಓದಬೇಕಾದ್ರೂ ಕೂಡ ಆರಿಫ್ ರಜಾ ಸರ್ ಅವರು ಓದ್ತಾ ಇದ್ದೆ ಆಮೇಲೆ ನಿಮ್ಮ ಪುಸ್ತಕಗಳನ್ನ ಓದಿದ್ದೀನಿ ಇವಾಗ ನಂತ ಎಲ್ಲ ಕಾಂಟೆಂಪ್ರರೀಸು ನಾನು ಓದ್ತೀನಿ ಅಂದರೆ ನಾನು ಹೇಳಿದ್ದು ಸಮಕಾಲೀನ ಬರಹಗಾರ ಅಂದ್ರೆ ನಾವು ನಿಮಗಿಂತ ಒಂದು 10-15 ವರ್ಷ ದೊಡ್ಡವರು ಇರ್ಬೋದು ಏನೋ ಗೊತ್ತಿಲ್ಲ ಈಗಿನ ಒಂದು ಹೊಸ ಪ್ರವಾಹ ಇದೆಯಲ್ಲ ತುಂಬ ಅದ್ಭುತವಾಗಿ ಬರೀತಾ ಇದ್ದಾರೆ ಅವರ ಜೊತೆಗೆ ಒಡನಾಟ ಯಾಕೆಂದರೆ ನೀವು ಕತೆ ಹೇಳ್ತೀವಿ ಕಾರ್ಯಕ್ರಮ ಮಾಡ್ತೀರಿ ಕಾವ್ಯ ಸಂಜೆಯಲ್ಲಿ ಭಾಗವಹಿಸ್ತೀರಿ ಜೊತೆಗೆ ಇತ್ತೀಚೆಗೆ ಕಾಲುದಾರಿ ಅಂತ ಒಂದು ಸಣ್ಣ ಗುಂಪುಗಳಲ್ಲಿ ಬಹಳಷ್ಟು ಸೇರ್ತಾ ಇರ್ತೀರಿ ಹಾಗಾಗಿ ನಿಮ್ಮ ತಲೆಮಾರಿನ ಅಂದರೆ ಈ ಹೊಸ ಇನ್ನೂ ಹೊಸ ತರುಣ ತಲೆಮಾರ ಬಗ್ಗೆ ಏನು ಹೇಳ್ತೀರಿ ಅಂತ ಅಂದರೆ ನೀವು ಹೇಳ್ದಂಗೆ ತುಂಬ ಒಳ್ಳೊಳ್ಳೆ ಪುಸ್ತಕಗಳು ಇವಾಗ ಬರ್ತಾ ಇದೆ ಈಗ ಅಮರೇಶ್ ಗಿಣಿವಾರ್ ಇದ್ದಾರೆ ಅವ್ರದ್ದು ಹಿಂಡೆ ಕುಳ್ಳು ಬಂತು ಇತ್ತೀಚೆಗೆ ಬಾಂಗ್ಲಾದ ಹಾಕಿಗಳು ಬಂತು ಮುದಿರಾಜ್ ಬಾಣದಿದ್ದಾರೆ ಅವ್ರ ಚಾನೆ ಪುಸ್ತಕ ಇದೆ ಮುಸ್ತಫಾ ಕೆಹೆಜ್ ಫಾತಿಮಾ ರಲ್ಯ ಇನ್ನೂ ಚೈತ್ರಿಕಾ ಹೆಗಡೆ ಚೈತ್ರಿಕಾ ಹರ್ಗಿ ಸೊ ತುಂಬ ಒಳ್ಳೆ ಬರಹಗಾರಿದ್ದಾರೆ ಅವರೆಲ್ಲ ಪುಸ್ತಕಗಳು ನಾನು ಓದ್ತಿರ್ತೀನಿ ಸರ್ ಆಮೇಲೆ ಕಾಲುದಾರಿ ಬಗ್ಗೆ ಹೇಳಿದ್ರಿ ಸೊ ಕಾಲುದಾರಿ ಕೂಡ ಕೇಶವ ಮಳಗಿ ಸರಿಂದ ಶುರುವಾಗಿತ್ತು ಕೇಶವ ಮಳಗಿ ಸರ್ ಆಮೇಲೆ ಚಿಮ್ಮಳ್ಳಿ ರಮೇಶ್ ಬಾಬು ಒಂದಿಷ್ಟು ಅಂದರೆ ಗೆಳೆಯರೆಲ್ಲ ಸೇರ್ ಮಾಡಿತ್ತು ಅಂದರೆ ಇವತ್ತು ಒಂದು ಹೊಸ ರೀತಿಯ ಓದು ಸಾಧ್ಯ ಆಗಬೇಕು ಅಂತ ಹೇಳಿ ಸೊ ಆ ಥರದ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲೂ ಭಾಗಿಯಾಗಿದ್ದೀನಿ ಅಂತ ನನಗೆ ಹಾಂ ನಾವು ಇಲ್ಲೇ ನಾವು ಸಣ್ಣ ಸಾಹಿತ್ಯಿಕ ಗುಂಪುಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅದನ್ನು ಅದರ ಮುಂದುವರಿದ ಪ್ರಶ್ನೆ ಅಂತ ಕೇಳೋದಾದರೆ ಒಬ್ಬ ಬರಹಗಾರ ತನ್ನ ಪಾಡಿಗೆ ತಾನು ಬರ್ಕೊಂಡಿರ್ಬೇಕಾ ಅಥವಾ ಈ ರೀತಿಯ ಗುಂಪುಗಳಲ್ಲಿ ತೊಡಸ್ಕೊಂಡು ತನ್ನನ್ನು ತಾನು ಪ್ರಮೋಟ್ ಮಾಡುವ ಅನಿವಾರ್ಯತೆ ಈ ಕಾಲದಲ್ಲಿದೆಯಾ ಅಂತ ನೀವು ಕಳೆದ ಒಂದು ಎರಡು ವರ್ಷಗಳಿಂದ ಅನಿಸುತ್ತೆ ಗಲಾಟೆ ಗಂಧರ್ವರು ಅಂತ ಒಂದು ಪುಟ್ಟ ಬಳಗ ಕಟ್ಕೊಂಡು ಅದ್ರ ಮೂಲಕ ಭಾಳಷ್ಟು ಹೊಸ ಬರಹಗಾರ ಜೊತೆಗೆ ಒಂದು ಒಡನಾಟ ಇಟ್ಕೊಂಡು ಅದನ್ನ ಕಂಟಿನ್ಯೂ ಆಗಿ ಕೋವಿಡ್ ಕಾಲದಲ್ಲೂ ಕಂಟಿನ್ಯೂ ಆಗಿ ಮುಂದುವರಿಸಿದ್ರಿ ಆ ಬಳಗ ಕಟ್ಕೊಂಡ ಮೇಲೆ ಅದರೊಂದಿಗಿನ ಒಂದು ಒಡನಾಟದ ಅನುಭವ ಏನಂತ ಹೇಳ್ಕೊಬೋದಾ ಹಾಂ ಸರ್ ಗಲಾಟೆ ಗಂಧರ್ವರು ನಮ್ಮ ಮೊದಲಿಗೆ ಕಟ್ಟಬೇಕಾದ್ರೆ ಇದ್ದ ಉದ್ದೇಶ ಅಂತ ಹೇಳಿದ್ರೆ ಅಂದರೆ ಕನ್ನಡ ಕಥಾಲೋಕದಲ್ಲಿ ಈಗ ದಲಿತರ ಮೇಲೆ ಅಥವಾ ದಲಿತರ ಬದುಕಿನ ಮೇಲೆ ಇರುವಂಥ ಕಥೆಗಳು ಯಾವುದು ಮಹಿಳೆಯರ ಮೇಲೆ ಇರುವಂಥ ಕಥೆಗಳು ಯಾವುದು ಮಕ್ಕಳ ಮೇಲೆ ಇರುವಂಥ ಕಥೆಗಳು ಯಾವುದು ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಮೇಲೆ ಇರುವಂಥ ಕಥೆಗಳು ಯಾವುದು ಆ ಥರದ್ದನ್ನು ಹೆಕ್ಕಿ ಓದೋದು ಹಂಗೆ ಓದಿದವಾಗ ನಮ್ಗೆ ಒಂದು ಚಿತ್ರಣ ಸಿಗುತ್ತೆ ಅಂದರೆ ದಲಿತರ ಬದುಕಿನ ಮೇಲೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಲೈಂಗಿಕ ಅಲ್ಪಸಂಖ್ಯಾತರ ಮೇಲೆ ಆ ಥರದ್ದು ಒಂದು ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ ಅದು ಒಳ್ಳೆ ಸಕ್ಸಸ್ ಕೂಡ ಆಯಿತು ಕೇಶವ ಮಳಗಿ ಸರ್ ಅದನ್ನು ಇನಾಗ್ರೇಟ್ ಮಾಡಿದ್ರು ಸೊ ಅದು ಇವಾಗಲೂ ನಡ್ಕೊಂಡು ಹೋಗ್ತಾ ಇದ್ದೀನಿ ಹೇಳೋಕೆ ಕೋವಿಡ್ ಕಾಲದಲ್ಲಿ ಆನ್ಲೈನ್ ಮಾಡಿದ್ವಿ
ಸೊ ಅದಾದ್ಮೇಲೆ ಈ ಇತ್ತೀಚೆಗೆ ಅಂದ್ರೆ ಎಲ್ಲಾ ಕಥೆ ಅಂದ್ರೆ ನಮಗೆ ಮುಖ್ಯವಾಗಿ ಕಥೆ ಇಂಪಾರ್ಟೆಂಟ್ ಅಂತ ಅನ್ಕೊಂಡು ಆ ಕಥೆ ಮುಖ್ಯವಾಗಿ ಮನುಷ್ಯರ ಕಥೆಗಳನ್ನು ಹೇಳ್ತಾ ಇರಬೇಕು ಅಂದ್ರೆ ಮನುಷ್ಯನ ಯಾತನೆಗಳ ಬಗ್ಗೆ ಅವನ ಬವಣೆಗಳ ಬಗ್ಗೆ ಆಮೇಲೆ ಅವನು ಅಂದ್ರೆ ಅವನು ತೆಗೆದುಕೊಳ್ಳುವ ಅಂದ್ರೆ ನಿರ್ಧಾರಗಳಲ್ಲಿ ಯಾವ ರೀತಿ ಸೋಶಿಯೋ ಪೊಲಿಟಿಕಲ್ ಆಸ್ಪೆಕ್ಟ್ ಗಳು ಅವನ ಮಿತಿ ಅನ್ನ ಮೀರಿ ಅದನ್ನ ಅಂದ್ರೆ ಪ್ರಭಾವಿಸ್ತಾ ಇರ್ತವೆ ಅನ್ನೋದ್ರ ಬಗ್ಗೆ ಇರುವಂತ ಕಥೆಗಳನ್ನ ನಾವು ಓದಕ್ಕೆ ಅಂದ್ರೆ ತುಂಬಾ ಜನ ಓದ್ತಿದೀವಿ ತುಂಬಾ ಜನ ಲೇಖಕರು ಬಂದು ಓದಿದ್ದಾರೆ ಸೊ ಈ ಆಕ್ಟಿವಿಟಿ ಮೂಲಕ ಬೇರೆಯವರು ಇಷ್ಟನ ನೋಡ್ತಾರೆ ಅನ್ನೋದಕ್ಕಿಂತ ಅದು ನಮಗೆ ಹೆಂಗೆ ಪ್ರಭಾವಿಸಿದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಸರ್. ಸೊ ಅದು ಈ ನಿಮ್ಮ ಮಾತುಗಳಲ್ಲಿ ನೀವು ಒಂದು ಪದ ಬಳಸಿದ್ರಿ, ದಲಿತರ, ಶೋಷಿತರ, ಲೈಂಗಿಕ ಅಲ್ಪಸಂಖ್ಯಾತರ ಅಂತ. ಒಂದು 26 ವರ್ಷದ ಒಬ್ಬ ಬರಹಗಾರನಾಗಿ ನಿಮಗೆ ಇಂಥವೇ ಕಥೆಗಳನ್ನ ನಿಮ್ಗೆ ಆಯ್ಕೆ ಮಾಡ್ಕೋಬೇಕಂತ ಯಾಕೆ ಅನಿಸ್ತು? ಬಹುಶಃ ನಾನು ಅಥವಾ ನನ್ನ ಅಂದರೆ ನಾನು ವೈಯಕ್ತಿಕವಾಗಿ ಹೇಳೋಕೆ ಇಷ್ಟಪಡ್ತೀನಿ. ನಾನು ಹುಟ್ಟಿದ್ದು ಅಂದರೆ ಕೊಟ್ಟೂರಲ್ಲಿ, ಅಲ್ಲಿ ನಾವು 1-6 ಇರಬೇಕಾದ್ರೆ ನಾವು ಅಂದರೆ ಗುಡಿಸ್ಲಲ್ಲಿದ್ವಿ. ಅಂದರೆ ಅದು ಚಲವಾದಿಗಳ ಓಣಿಕೇರಿ ಅಂತ ಇತ್ತು. ಸೊ ನನಗೆ ತುಂಬ ಇಂಟರ್ಸೆಕ್ಷನ್ ಇದೆ ಅಂತ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ನಂಗೆ ಫ್ಲ್ಯಾಶ್ ಆಯಿತು. ಅಂದರೆ ನಾನು ಮೊದಲು ಅಲ್ಲಿದ್ವಿ, ಆಮೇಲೆ ಹಗರಿಬೊಮ್ಮನಳ್ಳಿಗೆ ಬಂದ್ವಿ, ಅಲ್ಲಿ ಒಂದು ಒಳ್ಳೆ ಸ್ಕೂಲ್ ಸಿಕ್ತು, ಅಲ್ಲಿಂದ ಧಾರವಾಡಕ್ಕೆ, ಅಲ್ಲಿಂದ ಬೆಂಗಳೂರು ಸಿಟಿಗೆ. ಸೊ ಮೇ ಬಿ ಐ ಆಮ್ ಫಾರ್ಚುನೇಟ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್ ದಟ್ ನಂಗೆ ತುಂಬ ಬೇರೆ ಬೇರೆ ಆದ ಅನುಭವಗಳು ಲೋಕಗಳು ನಂಗೆ ಸಿಕ್ಕಿದ್ದಾವೆ. ಅದಕ್ಕೋಸ್ಕರ ಅದು ಎಲ್ಲ ಕಥೆಗಳಲ್ಲೂ ನನಗೆ ಅದು ನನಗೆ ಅನುಭವ ಆಯಿತು, ಮತ್ತು ನಾನು ಅನುಭವಕ್ಕೆ ತೆರೆದುಕೊಂಡಾದ್ರಿಂದ ಎಲ್ಲ ವಿಷಯಗಳು ಬಂದಿವೆ ಅನಿಸುತ್ತೆ. ಬಟ್ ಅವು ನನ್ನ ಅನುಭವಕ್ಕೆ ಬಂದಿರೋದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಕಥೆಗಳು ಅನಿಸುತ್ತೆ. ಬಟ್ ಅದು ಯಾವಾಗಲೂ ಇದೇ ಇರೋದಲ್ಲ ಸರ್. ಈಗ ದಲಿತರು, ಶೋಷಿತರ ಕಥೆಗಳು ಎಲ್ಲ ಮುಖ್ಯ. ಅಂದರೆ ನಾನು ಇವತ್ತು ಪ್ಲ್ಯಾನ್ ಮಾಡಿ ಅಂತೂ ಬರೋದಿಲ್ಲ. ಓ ಇವತ್ತು ನಾನು ಶುಚಿತ ಕತೆ ಹೇಳಬೇಕು, ಅದು ಇವಾಗ ಇದಾಗುತ್ತೆ, ಬಹುಮಾನ ಬಂದ್ಬಿಡೋದು, ಇವತ್ತು ನಾನು ಪ್ಲ್ಯಾನ್ ಮಾಡಂತೂ ಮಾಡಿಲ್ಲ. ಬಿಕಾಸ್ ನನ್ನ ಮುಂದೆ ಇದ್ದಂತಹ ಲೋಕನೇ ಅಂಥದ್ದಿತ್ತು. ಅದನ್ನು ನಾನು ಒಂದು ಕಲಾತ್ಮಕ ಚೌಕಟ್ಟಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಟ್ಟೆ, ಮತ್ತು ಪ್ರಯತ್ನ ಪಡ್ತಿದ್ದೀನಿ ಅಂತ ನಂಗೆ ಅನ್ಸುತ್ತೆ. ನಾನು ಎಷ್ಟು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಹೇಳಲ್ಲ, ಅದು ನನ್ನ ಪ್ರಯತ್ನ, ಅದು ನಿರಂತರವಾಗೇ ಇರುತ್ತೆ, ಅದು ಹಾಗೆ ಇರಬೇಕು ಅಂತ ನಂಗೆ ಅನ್ಸುತ್ತೆ. ನೀವು ಕವಿಗಳು ಅದು ಅನುವಾದದಲ್ಲಿ ಪ್ರಯೋಗ ಮಾಡ್ತಾ ಇದ್ರಿ, ಮುಖ್ಯವಾಗಿ ಕಥೆಗಾರರು ಅಂತ ನಾನು ಅನ್ಕೊತೀನಿ. ಯಾಕಂದರೆ ನಾನು ನಿಮ್ಮ ಕಥಾಸಂಕಲನವನ್ನು ಓದಿ ಗಮನಿಸಿದಾಗ, ಮತ್ತು ಜೊತೆಗೆ ಯುವ ಪುರಸ್ಕಾರ ಬಂದಿರೋದು ನೀಲ್ ಕುರುಂಜಿ ಕಥಾಸಂಕಲನಕ್ಕೆ, ಆ ಕಥೆಗಳ ಬಗ್ಗೆ ಕುರಿತು ಮಾತಾಡೋದಾದರೆ ಈ ಕಥೆಯಲ್ಲಿ ಭಾಳಷ್ಟು ಗಮನ ಸೆಳೆಯುವಂಥ ಕಥೆಗಳು, ಮತ್ತು ನಾವು ಈಗಷ್ಟೇ ನಾವು ಏನು ಮಾತಾಡಿದ್ದೀವಲ್ಲ, ತುಂಬ ಶೋಷಿತ ವರ್ಗದ ಕಥೆಗಳು ಅಂತ, ಆ ಥರದ್ದು ಒಂದಿಷ್ಟು ಭಾಳಷ್ಟು ವೈವಿಧ್ಯಮಯವಾದ ಪ್ರಯೋಗಗಳನ್ನು ನೀವು ಆ ಕಥೆಗಳಲ್ಲಿ ಮಾಡಿದ್ದೀರಿ ಅಂತ ಅನಿಸುತ್ತೆ ನನಗೆ. ಅಂದರೆ ನೀವು ಅದರಲ್ಲಿ ಜಾತೀಯತೆ ಬರುತ್ತೆ, ಕೋಮುವಾದ ಬರುತ್ತೆ, ಕಾರ್ಪೊರೇಟ್ ಜಾಗತೀಕರಣ ಬರುತ್ತೆ, ಜೊತೆಗೆ LGBTQI ಕಮ್ಯುನಿಟಿ ಬಗ್ಗೆ ಒಂದಿಷ್ಟು ಕಥೆಗಳು ಬರುತ್ತೆ. ಈ ಅದರಲ್ಲಿರುವ ಒಂದು ಮೆಟ್ಟಿಲುಗಳ ಕತೆ ನೋಡಿದರೆ ಅದು ಬಹುಶಃ ನೀವು ಅದನ್ನ NRC ಹೋರಾಟ ನಡೆಯುವ ಸಂದರ್ಭದಲ್ಲಿ ಬರೆದಿರುವಂಥ ಕತೆ ಅಂತ ನನಗನ್ಸುತ್ತೆ. ಅದರಲ್ಲಿ ಇಲ್ಲಿ ಒಬ್ಬ ಕಥಾ ನಿರೂಪಕ ಮುಸ್ಲಿಮ್ನಾಗಿದ್ದುಕೊಂಡು ಬಾಂಗ್ಲಾದಲ್ಲಿರುವ ಒಂದು ಒಬ್ಬ ಕೆಲಸಗಾರ್ತಿಯ ಅವಳ ಸಂಕಷ್ಟವನ್ನು ನೀವು ಎದುರುಗೊಳ್ತೀರಿ. ಇದನ್ನೆಲ್ಲ ನಿಮ್ಗೆ ಬರೆಯುವಾಗ ಇದನ್ನೆಲ್ಲ ದಾಖಲಿಸುವಾಗ ನಿಮಗೆ ಏನಾದರೂ ಒಂದು ತಾಕಲಾಟ ಇತ್ತ ಅಂತ, ಅಂದರೆ ಇದನ್ನು ನಾನು ದಾಖಲಿಸ್ಬೇಕಾ ಬೇಡವಾ ಅನ್ನೋ ಥರದ್ದು ಏನಾದರೂ? ಹಾಂ, ಅಂದರೆ ನೀವು ಮೆಟ್ಟಿಲುಗಳ ಕಥೆ ವಿಷಯ ಎತ್ತಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನಗೆ ಬಹುಶಃ ಈ ನೀಲಕುರಂಜಿ ಪುಸ್ತಕದಲ್ಲಿರೋ ಎಲ್ಲ ಕಥೆಗಳು ಕೂಡ ನನಗೆ ಅಂದರೆ ಅವಾಗವೇ ಬಂದಂಥ ಕಥೆಗಳು. ಬಿಕಾಸ್ ಅದು ನನ್ನ ಅನುಭವ ಲೋಕರಿಂದ ಬಂದಂಥ ಕಥೆಗಳು. ಬಟ್ ಮೆಟ್ಟಿಲು ಕಥೆಗಳು ಬಂದಾಗ ಏನಾಗಿತ್ತು ಅಂದರೆ ಇಡೀ ದೇಶ ತುಂಬ NRCC ಗಲಾಟೆ ನಡೀತಾ ಇತ್ತು. ಹಾಗಾಗಿ ನನಗೆ ತುಂಬ ಅದು ತುಂಬ ಹಾಂಟ್ ಮಾಡಿತ್ತು. ಅಂದರೆ ಇಷ್ಟು ದಿನ ನಾವು ಇದು ನಮ್ಮನ್ನೆಲ್ಲ, ಇದು ನಮ್ಮ ಜಲ, ಇದು ನಮ್ಮ ಭಾಷೆ, ಇದು ನಮ್ಮದು ಅಂತ ಇದ್ದಾವಾಗ ಯಾರೋ ಬಂದ್ಬಿಟ್ಟು ಇದು ನಿಮ್ದಲ್ಲ ಅಂತ ಹೇಳಿದವಾಗ, ಅಂದರೆ ವಿಚ್ ರಿಯಲಿ ಹಾಂಟ್ಸ್ ಆ್ಯಸ್ ಅ ಪರ್ಸನ್ ಆ್ಯಂಡ್ ಆ್ಯಸ್ ಅ ಒಬ್ಬ ದೇಶದ ಪ್ರಜೆಯಾಗಿ. ಹಾಗಾಗಿ ನನಗೆ ಒಂದು ಪ್ರಯೋಗ ಮಾಡಬೇಕು ಅಂದ್ಕೊಂಡು, ಇವಾಗ ಹೇಳ್ತಾ ಇದ್ದರೆ ಅಲ್ಲಿ ಒಂದು ಕ್ಯಾಂಪ್ಸ್ಗಳಿಲ್ಲ ಅಂತ ಹೇಳ್ತಾರೆ ಅಲ್ಲಿದೆ, ಆ ಥರ ತುಂಬ ಹಾಂಟ್ ಮಾಡಿದವಾಗ ಅಯ್ಯೋ ಈ ಥರದೊಂದು ಮುಂದೆ ಒಂದು ಆಗ್ಬೋದಲ್ಲ ಒಂದು ಘಟನೆ ಅಂತ ಇಟ್ಕೊಂಡು ನಾನು ಮೆಟ್ಟಿಲುಗಳು ಅದು ನಾನು ಬರೆದೆ. ಅದು ಬಹುಶಃ ಒಂದು ಮಟ್ಟಿಗೆ ಅದು ಆಗುವಂತಹ ಆಗ್ತಾ ಇರುವಂತಹ ಕತೆ ಮುಂದೆ ಆಗಬಹುದಾದಂತಹ ಅಂದರೆ ಒಂದು ಪಾಸಿಬಿಲಿಟಿ ಮಧ್ಯೆ ಇರುವಂಥ ಮಧ್ಯೆ ಒಂದು ಗೆರೆ ಹೇಳಿದ್ರೆ ಹೆಂಗಿರುತ್ತೆ ಆ ಥರದ ಒಂದು ಕಥೆ ಅದು. ಸೊ ಅದು ಇಲ್ಲಿ ಹೇಳುವಾಗ ಎರಡು ರೀತಿ ಆಗುತ್ತೆ ಸರ್. ಇವಾಗ ಒಂದು ಕತೆ ತಾನಾಗೇ ತಾನು ಘಟಿಸೋದು, ಇನ್ನೊಂದು ನಾವು ಕಥೆಯನ್ನು ಕಟ್ಟುವ ಕಥೆಯಾಗಿ ಹೇಳೋದು. ಅಂದರೆ ಆ ಕಟ್ಟುವಿಕೆಯಲ್ಲೂ ಒಂದು ಸೃಜನಶೀಲ ಪ್ರಾಮಾಣಿಕತೆಗಿದ್ದರೆ ಆ ಥರ ಆ ಪಾಸಿಬಿಲಿಟಿ ನಾವು ಅಲ್ಲಗಳಿಯೋಕ್ಕಾಗಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ಬಿಕಾಸ್ ಇವತ್ತೇನು ಹೇಳ್ತಾ ಇದ್ದೀವಿ ನಾವು ಅಂದರೆ ಈ ಕಥೆಯಲ್ಲಿ ಪೊಲಿಟಿಕ್ಸ್ ಇದೆ, ಈ ಕಥೆಯಲ್ಲಿ ಇಷ್ಟು ವಾಚ್ಯ ಇದೆ, ಈ ಕಥೆಯಲ್ಲಿ ಪೊಲಿಟಿಕ್ಸ್ ಅನ್ನೋಕ್ಕೋಸ್ಕರ ಇದು ಆಗಿಲ್ಲ, ಈ ಕಥೆಯಲ್ಲಿ ಆ ಭಾರ ಇದೆ, ಈ ಭಾರ ಅಂತ ಏನು ಹೇಳ್ತಿರ್ತಾರಲ್ಲ ಅದು ದಟ್ ಈಸ್ ನಾಟ್ ದ ಥಿಂಗ್ ಅಂತ ಅನಿಸುತ್ತೆ. ಬಿಕಾಸ್ ಒಬ್ಬ ಸೃಜನಶೀಲ ಬರಹಗಾರ ಆದರೆ, ಒಬ್ಬ ತುಂಬ ಒಬ್ಬ ನುರಿತ ಕಥೆಗಾರ ಇಲ್ಲದ ಕಥೆಯನ್ನು ಅಂದರೆ ಕಟ್ಟಬಹುದು.
ಅದು ಇಂಪ್ಯಾಕ್ಟ್ ಅದು ಮಾಡುವಂಥ ಇಂಪ್ಯಾಕ್ಟ್ಗಳು ಬೇರೆ. ಆ ಥರದೊಂದು ಆರ್ಟ್ ಆ ಥರದೊಂದು ಪ್ರಾಕ್ಟೀಸ್ ಅಥವಾ ಒಂದು ಕೌಶಲ್ಯತೆಯನ್ನು ಎಲ್ಲ ಆರ್ಟ್ ಪ್ರಾಕ್ಟೀಸ್ ಎಸ್ಪೆಷಲಿ ಒಬ್ಬ ಕಥೆಗಾರ ಗಳಿಸ್ಕೋಬೇಕು ಅಂತ ನಂಗೆ ಅನಿಸುತ್ತೆ. ಇಟ್ಸ್ ಅ ವೆರಿ ಟ್ರಿಕಿ ಥಿಂಗ್ ಅಂತ. ಹೌದು. ಈಗ ಭಾರತದಲ್ಲಿ ಎಂಥ ವಾತಾವರಣ ಇದೆ ಅಂದರೆ ನಾವಿಬ್ಬರು ಗ್ರಾಮೀಣ ಪ್ರದೇಶದವರು, ಜೊತೆಗೆ ಹುಟ್ಟಿ ಜೊತೆಗೆ ಒಂದು ಸಮಕಾಲೀನ ಓದು ಬರಹ ಮಾಡಿಕೊಂಡು ಬರಿತಾ ಇರೋದು ಅಂಥದ್ದು. ಸಡನ್ ಆಗಿ ಒಂದು ಸಮುದಾಯದವರು ಇವರು ಈ ದೇಶದವರೆಲ್ಲ ಒಂದು ಇಡೀ ಮುಸ್ಲಿಮ್ ಸಮುದಾಯವನ್ನು ಅಪರಾಧಿ ಕ್ರೈಮ್ ಮಾಡುವಂಥ ಸಮುದಾಯ ಅಂತ ಬಿಂಬಿಸ್ತಾ ಇದ್ದಾರಂತೆ. ನಾನು ಹೇಳ್ತಿಲ್ಲ ಇದನ್ನ, ಗ್ರೆಗರಿ ಸ್ಟಂಟನ್ ಅಂತ ಒಬ್ಬ ಅಮೇರಿಕದ ವಿದ್ವಾಂಸರು ಹೇಳ್ತಾರೆ. ಅಂಥದ್ರಲ್ಲಿ ಈ ಒಟ್ಟು ಒಂದು ಅಜೆಂಡಾ ಇದೆಯಲ್ಲ ಅಂದರೆ ವಾಟ್ಸಪ್ ಯೂನಿವರ್ಸಿಟಿಯಿಂದ ಹಿಡಿದು ಎಲ್ಲದರಲ್ಲೂ ಈ ಥರದ ಒಂದು ಹೇರಿಕೆ ಮಾಡುವಂಥದ್ದು ಮತ್ತು ಇಡೀ ಒಂದು ಸಮುದಾಯವನ್ನು ಭಾರತದ ಯುವ ಸಮುದಾಯವನ್ನು ಅವರ ಮೆದುಳಿಗೆ ಒಂದು ಈ ಥರದ ಕೋಮು ವಿಷಯವನ್ನು ಇಂಜೆಕ್ಟ್ ಮಾಡುವಂಥ ಒಂದು ವಾತಾವರಣ ಇದೆಯಲ್ಲ, ಆ ವಾತಾವರಣದಲ್ಲಿ ಇದ್ಕೊಂಡು ಒಬ್ಬ ಕಥೆಗಾರನ ಜವಾಬ್ದಾರಿ ಏನು ಮತ್ತು ಇದನ್ನು ನಾವು ಹೇಗೆ ಎದುರುಗೊಳ್ಬೇಕು ಅಂತ. ಸೊ ಈ ಪ್ರಶ್ನೆ ತುಂಬ ಅಂದರೆ ನಾನು ಕೂಡ ಉತ್ತರ ಏನಂದರೆ ನಾವು ಇಲ್ಲಿ ಅಂದರೆ ಇವತ್ತು ದೇಶದಲ್ಲಿರುವಂಥ ಎಲ್ಲ ಮುಸ್ಲಿಮ್ಗಳು ಕೂಡ ನಾವು ಹೆಂಗೆ ಬದುಕ್ತಾ ಇದ್ದೇವೆ ಅಂತಂದರೆ ಇದು ಇದು ನನ್ನ ದೇಶ, ಇದು ನನ್ನ ನೆಲ, ಇದು ನನ್ನ ಭಾಷೆ. ಈಗ ನಾನು ಮುಸ್ಲಿಂ ಆಗಿ ಕನ್ನಡ ಅಂದರೆ ಇದು ನನ್ನ ಭಾಷೆ. ಪಂಪನಿಂದ ಹಿಡಿದು ಇವತ್ತಿನ ಅರ್ಬನ್ ಲಿಂಗೋ ಸೇರಿಸ್ಕೊಂಡು ಮಾತಾಡುವಂಥ ಕನ್ನಡ ಕೂಡ ಅಥವಾ ಕಂಗ್ಲೀಷ್ ಕನ್ನಡ ಕೂಡ ಅದು ನನ್ನ ಕನ್ನಡ ಅಂತ ನಾವು ಬದುಕ್ತಾ ಇರೋದು. ಇವತ್ತು ನಾವು ಕೆ ಆರ್ ಮಾರ್ಕೆಟಲ್ಲಿ ಹೋದರೆ, ಶಿವಾಜಿನಗರಲ್ಲಿ ಹೋದರೆ ಅಲ್ಲಿರೋ ಜನಗಳು ಕೂಡ ಅದನ್ನೇ ಉಸಿರಾಡ್ತಾ ಇರೋದು. ಯಾಕೆ ಇವತ್ತು ಎನ್ ಆರ್ ಸಿ ಸಿಗೆ ಗಲಾಟೆ ಆಗೋಲ್ಲ ಕೂಡ ಅಂದರೆ ಬಿಲಾಲ್ ಭಾಗ್ ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳ ಹೆಣ್ಮಕ್ಳು ಕೂತ್ಕೊಂಡು ಯಾಕೆ ಅವರು ಹೋರಾಟ ಮಾಡೋದು ಅಂದರೆ ಅದು ಬಿಕಾಸ್ ದಿಸ್ ಇಸ್ ಅವರ್ ಕಂಟ್ರಿ, ಇದು ನಮ್ಮ ದೇಶ ಅಂತ ನಾವು ಅಲ್ಲಿ ಹೋರಾಟ ಕೂತ್ಕೊಂಡು ಮಾಡಿ ಅಂದರೆ ಇದು ಇದ್ದಕ್ಕಿದ್ದಂಗೆ ಈ ಥರ ಒಂದು ದಾಖಲೆ ತೋರಿಸಿ ಅಂತ ಹೇಳೋದಿದೆಯಲ್ಲ, ಅದು ತುಂಬ ಆಘಾತಕಾರಿ ಅಂದರೆ ದೇಶಕ್ಕೂ ಆಘಾತಕಾರಿ, ನಮಗೂ ಆಘಾತಕಾರಿ, ಇಲ್ಲಿರುವಂಥ ಒಂದು ಇಡೀ ಒಂದು ಮಾನವ ಲೋಕಕ್ಕೆ ಆಘಾತಕಾರಿ ಅಂತ ನಂಗೆ ಅನಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಆ ಥರದ ಬೆಳವಣಿಗೆಗಳಾದರೂ ಕೂಡ ಬಿಕಾಸ್ ಆ ಒಂದು ನೆಲದ ನಂಟು ಅಂತ ನಾವೇನು ಹೇಳ್ತೀವಲ್ಲ ಅಂದರೆ ಅದು ಅಷ್ಟು ಬೇಗ ನಾವು ಅಳಿಸೋಕ್ಕಾಗಲ್ಲ. ಒಂದು ಗೆರೆ ಕೊರೆದ್ಬಿಟ್ಟು ಇದು ಅದು ಇದು ಇದು ನೀವು ಅವರು ನಾವು ಇವರು ಆ ಭಾಗ ಮಾಡೋಕ್ಕಾಗಲ್ಲ. ಇವತ್ತು ಯಾಕೆ ನಾವು ಸರತಸನ್ ಮಂಟು ಮುಖ್ಯ ಆಗ್ತಾರೆ ಅಂತಂದರೆ ಅದೇ ಕಾರಣಕ್ಕೆ. ಇವತ್ತು ಅಂದರೆ ಪಾರ್ಟಿಷನ್ ವಿಷಯವಾಗಿ ಎಷ್ಟು ಕಥೆಗಳನ್ನು ಬರೆದ್ರು ಅವರು, ಒಂದು ಕಥೆಗಳಂತೂ ಅಂದರೆ ವಿಚ್ ರಿಯಲಿ ಹಾಂಟ್ಸ್. ಯಾಕಂದರೆ ಅವು ಬಿಕಾಸ್ ನಾವು ಎಲ್ಲಿ ಹುಟ್ಟಿ ಬೆಳೆದು ನಾವು ಯಾವ ಗಾಳಿಯನ್ನು ನಾವು ಏನು ಸೇವಿಸ್ತಾ ಇರ್ತೀವಲ್ಲ ಅದು ನಮ್ಗೆ ಒಂದು ದೊಡ್ಡ ಕನೆಕ್ಟನ್ನು ಮಾಡಿರೋದು, ಅದು ಹ್ಯೂಮನ್ ಕನೆಕ್ಟನ್ನು ಮಾಡಿರುತ್ತೆ. ಸೊ ಅದು ಇವರೆಲ್ಲ ಅಜೆಂಡಾಗಳು ಇದ್ದರೂ ಕೂಡ ಅದನ್ನೆಲ್ಲವನ್ನು ಮೀರಿದ್ದು ಅದು ನಮ್ಮ ಇಡೀ ಪರಂಪರೆಯಲ್ಲಿ ಇತಿಹಾಸದಿಂದನೇ ಬಂದಿದೆ. ಇವೆಲ್ಲ ಒಂದು ಕ್ಷಣಕ್ಕೆ ಇರುತ್ತೆ, ನಮ್ಮ ಜನರಿಗೂ ಅರ್ಥ ಆಗುತ್ತೆ ಯಾವುದು ಏನು ಅಂತ. ಅಂದರೆ ನಾವೀಗ ಬಹುಶಃ ಮಾಧ್ಯಮಗಳಿಂದ ಎಲ್ಲ ದೂರಲ್ಲಿ ತೋರಿಸುವಾಗ ಅದು ಹಾಗೆ ಅಂತ ಅಂತ ಅನ್ನಿಸ್ತಿರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಕನೆಕ್ಟ್ ಅದು ಹಾಗಿಲ್ಲ ಅಂತ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಜನ್ರೇಷನ್ ತುಂಬ ಕೂಲ್ ಆಗಿದ್ದಾರೆ. ಬಹುಶಃ ನಾವೆಲ್ಲವನ್ನು ನಂಬಾಗ್ದರು ಅಂತ ಹೇಳಿದ್ರನ್ನ ಹೇಳ್ತೀನಿ. ಈಗ ಕೇಶವಮಲ್ಲಿ ಸರ್ ಹೇಳ್ತಿರ್ತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಂತೂ ನಾವು ಸೌಹಾರ್ದತೆಯನ್ನು ಉಸಿರಾಡ್ತೀವಿ ನಮ್ಮ ಹಬ್ಬಗಳಲ್ಲಾಗಿರ್ಬೋದು, ನಮ್ಮ ಕಲ್ಚರಲ್ಲಾಗಿರ್ಬೋದು ಅಂತ. ಬಹುಶಃ ಅವೆಲ್ಲವೂ ನಮ್ಮೊಳಗಡೆ ಒಂದು ಸ್ಟ್ರೆಂತ್ ಇದೆ. ಇವ್ರೇನು ಮಾಡಿದ್ರು ನಾವು ಅಂದರೆ ವಿಲ್ ಬಿ ಟುಗೆದರ್ ಆ್ಯಂಡ್ ವಿಲ್ ಓವರ್ಕಮ್ ವಾಟ್ ಎವರ್ ಟ್ರ್ಯಾಶ್ ದೇ ಥ್ರೋ ವಾಟರ್ಸ್ ಅಂತ ನಂಗೆ ಅನಿಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ ತುಂಬ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ ಸಂವೇದನೆ, ಬಂಡಾಯ ಸಾಹಿತ್ಯ ಸಂವೇದನೆ ಅಂತ ಹೇಳ್ತೀವಿ, ಜೊತೆಗೆ ಮುಸ್ಲಿಂ ಸಾಹಿತ್ಯ ಸಂವೇದನೆ ಅಂತಲೂ ಗುರುತಿಸ್ತೀವಿ. ಒಬ್ಬ ಮುಸ್ಲಿಂ ಸಮುದಾಯದ ಯುವಕನಾಗಿ ಮತ್ತು ಬರಹಗಾರನಾಗಿ ಆ ಥರದ ಮುಸ್ಲಿಂ ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯ ಏನಾದರೂ ತಾರತಮ್ಯಗಳು ನೀವು ಅನುಭವಿಸಿದ ನೆನಪುಗಳು ಆ ಥರದ್ದು ಇದೆ ಅಂತ ಅನಿಸುತ್ತಾ ನಿಮಗೆ? ಅಂದರೆ ಚಿಕ್ಕ ಪುಟ್ಟ ರೆಫರೆನ್ಸ್ಗಳು ಇದ್ದೇ ಇದೆ ಸರ್. ಈಗ ಓ ಇವರು ಮುಸ್ಲಿಮು, ಓ ಇವರು ಹಿಂಗೆ, ಅಥವಾ ಓ ಇವರ ಆಚರಣೆಗಳು ಹಿಂಗೆ, ಇವರು ಈಗ ಟಿ ವಿಯಲ್ಲಿ ಯಾರೋ ಒಬ್ಬರು ಏನೋ ಮಾಡಿದ್ದಕ್ಕೋಸ್ಕರ ಇಡೀ ಒಂದು ಸಮುದಾಯವನ್ನೇ ಅನುಮಾನದಿಂದ ನೋಡೋದು ಆ ಥರದ್ದೆಲ್ಲ ಪ್ರತಿನಿತ್ಯ ಹಾಂಟ್ ಮಾಡ್ತಿರತ್ತೆ. ಬಟ್ ಪ್ರತಿಯೊಬ್ಬ ಹಾಗೆ ಅದಕ್ಕೆ ಬರ್ತೀನಿ ನಾನು ಅಂದರೆ ನಾವು ಮತ್ತೆ ಓ ಇದು ನಮ್ಮ ದೇಶ, ಇದು ನಮ್ಮ ನೆಲ, ಇದು ಹಂಗೆ ಅಂದ್ಕೊಂಡು ಇಟ್ಸ್ ಅಂದರೆ ಇಟ್ ವಿಲ್ ಗೋ ಅಂದರೆ ಇಟ್ಸ್ ಲೈಕ್ ಎವ್ರಿ ಡೇ ಇಟ್ ಇಸ್ ಬೀಂಗ್ ಟೆಸ್ಟೆಡ್, ಯು ಹ್ಯಾವ್ ಟು ಶೋ ದಟ್ ಇಟ್ ಈಸ್ ನಾಟ್ ಸೋ ಅಂತ. ಪ್ರತಿದಿನ ಈ ಆಟೋ ಏನೇನು ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ ಇಟ್ಸ್ ಆಲ್ ಪೊಲಿಟಿಕಲ್ ಅಜೆಂಡಾ. ಅಂದರೆ ಇವಾಗ ಒಂದು ಎಲೆಕ್ಷನ್ಗಿಂತ ಮುಂಚೆ ಅದು ಯಾವುದೇ ಪಕ್ಷ ಆಗಿರ್ಬೋದು, ಇವತ್ತು ಈ ಪಕ್ಷ ನಾಳೆ ಮುಂದಿನ ಪಕ್ಷ ಅಂದರೆ ಅಜೆಂಡಾಗಳು ಮಾಡ್ತಿರ್ಬೋದು. ಬಟ್ ಎನಿಥಿಂಗ್ ವಿಚ್ ದೇ ಅರುಂತಿ ರಾಯ್ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ಎನಿಥಿಂಗ್ ವಿಚ್ ದೇ ಡೂ ಜಸ್ಟ್ 2 years ಬಿಫೋರ್ ದ ಎಲೆಕ್ಷನ್ ಇಟ್ಸ್ ಆಲ್ ಪ್ಲ್ಯಾನ್ಡ್ ಆ್ಯಂಡ್ ಇಟ್ಸ್ ಆಲ್ ಅಜೆಂಡಾ ಬೇಸ್ಡ್ ಅಂತ. ಸೊ ಆ ಥರದ್ದೆಲ್ಲವುಗಳನ್ನು ಜನ ಅದನ್ನು ತಿರಸ್ಕರಿಸ್ತಾರೆ ಅಂತ ನಂಗೆ ಬಲವಾದ ನಂಬಿಕೆ ಇದೆ. ಬಟ್ ಇನ್ ಬಿಟ್ವೀನ್ ದ್ಯಾಟ್ ವಾಟ್ ದೇ ಹ್ಯಾವ್ ಅಂಡರ್ಗೋ ಅಂದರೆ ದೇ ಹ್ಯಾವ್ ಟು ಅಂಡರ್ಗೋ ಇಸ್ ರಿಲಿ ವಿಚ್ ಇಸ್ ಬ್ಯಾಡ್ ಫಾರ್ ದರ್ ಅಂದರೆ ಅವರ ಒಂದು ಮನಸ್ಸಿಗೆ ತುಂಬ ಕೆಟ್ಟದ್ದು ಅಂತ ಅನಿಸುತ್ತೆ. ಒಂದು ಕನ್ನಡದಲ್ಲಿ ಒಂದು ಎರಡು ರೀತಿಯ ವಾದಗಳಿದ್ದಾವೆ. ಒಂದು ಸಾಹಿತ್ಯ ಅಂತಂದರೆ ಮನಸ್ಸಿಗೆ ಒಂದು ಮನೋಲ್ಲಾಸವನ್ನು ನೀಡಬೇಕು, ಮುದವನ್ನು ನೀಡಬೇಕು ಅಂತ ಒಂದು ವಾದ. ಇನ್ನೊಂದು ವಾದ ಹೇಳುತ್ತೆ ಇಲ್ಲ, ಸಾಹಿತ್ಯ ಅನ್ನುವಂಥದ್ದು ಉಲ್ಲಾಸ ನೀಡಬಾರ್ದು,
ಮನಸ್ಸಿಗೆ ತಳಮಳ ಉಂಟು ಮಾಡಬೇಕು, ಮನಸ್ಸಿಗೆ ಒಂದು ಒಂದು ಅರಿವನ್ನು ಕೊಡಬೇಕು ಅಂತ ಹೇಳುತ್ತೆ. ಈ ವಾದದಲ್ಲಿ ಇವೆರಡು ವಾದವನ್ನು ನಾವು ಹೇಗೆ ನೋಡೋದು ಹೇಗೆ? ಕಥೆಯಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾನೆ ಕಥೆಗಾರ ಅದು ಆನುಷಂಗಿಕವಾಗಿ ಬರಬೇಕು ಅಂತ ನಂಗೆ ಅನಿಸುತ್ತೆ. ಅದು ಉಲ್ಲಾಸ ಆದರೂ ಆಗಿರ್ಬೋದು, ಅದು ಬದುಕಿನ ಬವಣೆ ಆದರೂ ಆಗಿರ್ಬೋದು, ಅದು ಅಂದರೆ ಕಥೆಯ ಪಾತ್ರದ ಮೂಲಕನೇ ಬರಬೇಕು. ಅದು ಅದು ಒಂದು ಕಲಾತ್ಮಕ ಚೌಕಟ್ಟಲ್ಲಿ ಇರಬೇಕು, ಅಂದರೆ ಅದು ಮುಖ್ಯವಾಗಿ ಕಲಾಕೃತಿ ಆಗಬೇಕು. ಅದು ತನ್ನೆಲ್ಲ ಭಾಷೆಯ ತಂತ್ರದ ಪಾತ್ರ ಶೋಧದ ಪಾತ್ರ ಕಟ್ಟುವಿಕೆ ಅಂದ್ರೆ ಜೊತೆಗೆ ಬರಬೇಕು ಅಂತ ಅದು ನನ್ನ ವೈಯಕ್ತಿಕ ನಿಲುವು, ಅದು ಹಂಗೆ ಬರಬೇಕು ಅಂತ. ಸೊ ಅದರಲ್ಲಿ ಕಥೆಗಾರ ಏನು ಬೇಕು ಅಂದರೆ ಯಾವುದೇ ವಿಷಯದ ಬಗ್ಗೆ ಆದರೂ ಇರ್ಬೋದು, ಬಟ್ ಎರಡು ರೀತಿ ವಾದಗಳು ಹುಟ್ಕೊಂಡಿದೆ, ಬಟ್ ಹಂಗಿಲ್ಲ ಅಂತ ನಂಗೆ ಅಂದರೆ ಕಥೆ ಅಂದ್ರೇ ಒಂದು ಏನೋ ಒಂದು ಕಡೆ ಏನೋ ಒಂದು ಆಗಿದೆ, ಅದ್ರ ಮೂಲಕ ಒಂದು ಹೇಳ್ತಾ ಇದೆ ಅಂದರೆ ಅದು ಅದು ಮನುಷ್ಯನ ಯಾತನೆಗಳನ್ನು ಹೇಳ್ತಾ ಇದೆ. ಮನುಷ್ಯನ ಓಕೆ ಈ ಮನುಷ್ಯ ಈ ಸಂದರ್ಭದಲ್ಲಿ ಹಿಂಗಾಯಿತು, ಅವನು ಹಿಂಗೆ ವರ್ತಿಸ್ದ, ಯಾಕೆ ಹಿಂಗೆ ವರ್ತಿಸ್ದ ಅಂತ ಶೋಧ ಮಾಡ್ಕೋತಾ ಹೋಗುತ್ತೆ. ಅದ್ರ ಮೂಲಕ ನಮಗೊಂದು ದರ್ಶನ ನಮ್ಗೆ ಕಾಣಿಸುತ್ತೆ. ಬರಹಗಾರನಾದವನು ತನ್ನ ಪಾಡಿಗೆ ತಾನು ಬರ್ಕೊಂಡಿರ್ಬೇಕಾ ಅಥವಾ ವರ್ತಮಾನದ ತಲ್ಲಣಗಳಿಗೆ ಆ್ಯಕ್ಟಿವಿಸಮ್ಗೆ ಅವನು ಭಾಗಿಯಾಗ್ತಾ ಇರಬೇಕಾ? ಅಂತ ಭಾಗಿಯಾದರೆ ಅವನ ನೋಟ ಹೇಗಿರ್ಬೋದು, ದೃಷ್ಟಿಕೋನ ಹೇಗೆ ಬರ್ಬೋದು ಅಂತ. ನಾವೆಷ್ಟೇ ನಮ್ಮ ಪಾಡಿಗೆ ನಾವು ಬರೀತೀವಿ ಅಂತಂದರೂ ಅಂದರೆ ವರ್ತಮಾನ ನಮ್ಮನ್ನು ಅಫೆಕ್ಟ್ ಮಾಡ್ತಾನೆ ಇರುತ್ತೆ. ಯಾರು ಇವಾಗ ನನಗೆ ಪೊಲಿಟಿಕ್ಸ್ ಬೇಡ ಅಂತ ಯಾರ್ಯಾರು ಹೇಳ್ತಿದಾರಲ್ಲ, ಅಂದರೆ ದೇರ್ ಆಲ್ ಪ್ರಿವಿಲೇಜ್ಡ್, ಅಂದರೆ ದೇ ಹ್ಯಾವ್ ಪ್ರಿವಿಲೇಜ್ ಟು ಸೇ ಐ ಡೋಂಟ್ ವಾಂಟ್ ಪಾಲಿಟಿಕ್ಸ್. ಅಂದರೆ ಒಂದು ರಾಜಕೀಯ ಅದು ಮಾಡುವಂಥ ಒಂದು ವಿಪ್ಲವಗಳು, ಅದು ಮಾಡುವಂಥ ಒಂದು ಪರಿಣಾಮಗಳು ಒಬ್ಬ ಲೋವರ್ ಮಿಡ್ಲ್ ಕ್ಲಾಸ್ ಒಬ್ಬ ಅಂದರೆ ಒಬ್ಬ ತಳವರ್ಗದವ್ರಿಗೆ ಅವ್ರು ಬೇಡ ಅಂದ್ರೂ ಅವ್ರಿಗೆ ಆಯ್ಕೆಗಳಿಲ್ಲ, ಅದು ಅವ್ರನ್ನ ಅಫೆಕ್ಟ್ ಮಾಡೇ ಮಾಡುತ್ತೆ. ಸೊ ನಾವು ಅಂಥ ಕಾಲದಲ್ಲಿ ಇದ್ದೀವಿ ಅಥವಾ ಎಲ್ಲ ಕಾಲದಲ್ಲೂ ಅಂಥ ಕಾಲ ಇತ್ತು ಅಂತಲೇ ಇಟ್ಕೊಳ್ಳೋಣ ಸರ್ ಇವಾಗ. ಸೊ ಆ ಥರ ಇದ್ದಾವಾಗ ಅಂದರೆ ನಾವು ವರ್ತಮಾನದಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಆಗ್ತಿದ್ದಾವೆ ನಾವು ಅದನ್ನು ಅಫೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಸರ್. ಅಂದರೆ ನಾನು ಹೇಳ್ತಿದ್ದೆ ಅಂದರೆ ಬಹುಶಃ ಒಂದು ಪ್ರಿವಿಲೇಜ್ ಇದೆ ಅಂತ ಅರ್ಥ. ಆಮೇಲೆ ಪ್ರತಿಯೊಬ್ಬ ಕಥೆಗಾರನು ಕೂಡ ಮನುಷ್ಯನ ಯಾತನೆಗಳನ್ನು ಬರಿತಿದ್ದಾನೆ ಅಂದ್ಕೊಂಡ್ರೂ ಕೂಡ ಇವತ್ತಿನ ವರ್ತಮಾನಕ್ಕೆ ಸ್ಪಂದಿಸದ ಕಥೆ ಜಾಸ್ತಿ ದಿನ ಉಳಿಯಲ್ಲ ಅನಿಸುತ್ತೆ. ಹಂಗಂತೇಳಿ ಅದು ತುಂಬ ಫೋರ್ಸ್ಡ್ ಆಗಿ ಮಾಡಬೇಕು, ಓ ಇವತ್ತು ತುಂಬ ಶೋಷಿತರ ಬಗ್ಗೆ ಬರೆಯುವಂಥ ಕತೆ ಓಡುತ್ತೆ, ಆ ಥರನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಬಟ್ ನಾವು ಅಂದರೆ ವರ್ತಮಾನಕ್ಕೆ ನೋಡ್ಕೊಳ್ತಾ ನಾವು ಅದಕ್ಕೆ ನಮ್ಮ ರೀತಿಯಲ್ಲಿ ಹೆಂಗೆ ಸ್ಪಂದನೆ ಮಾಡಬೇಕು ಅನ್ನೋದು ಒಂದು ಬರಹಗಾರನಿಗೆ ಇರಬೇಕು. ಅಥವಾ ಓಕೆ ನಂಗೆ ಬರೆಯೋಕ್ಕೆ ಆಗಲ್ಲ, ಐ ಆಮ್ ಸೋ ಪ್ರಿವಿಲೇಜ್ಡ್ ಅಂದರೆ ಅಟ್ಲೀಸ್ಟ್ ಇನ್ ಸಾಲಿಡ್ಯಾರಿಟಿ ವಿ ಶುಡ್ ಬಿ ದೇರ್ ಇನ್ ಮೂಮೆಂಟ್ಸ್ ಅಂತ ಅನಿಸುತ್ತೆ. ಈ ಕಾವ್ಯ ಸಂಜೆ ಬಗ್ಗೆ ಹೇಳಿದ್ರಿ, ಸೊ ಕಾವ್ಯ ಸಂಜೆ ಯಾಕೆ ನನಗೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ ಒಬ್ಬ ಕವಿಯಾಗಿ ಒಬ್ಬ ಕವಿಗಾಗಿ ಒಬ್ಬ ಸಾಹಿತಿಗಳಾಗಿ ಅಂದರೆ ಈ ಚಳುವಳಿಗಳ ಜೊತೆ ಇರೋದು ಎಷ್ಟು ಮುಖ್ಯ ಅಂತ. ಹಂಗಂತೇಳಿ ಆಂದೋಲನಜೀವಿ ಅಂತ ಒಂದು ಬೇರೆ ಟ್ಯಾಗ್ಲೈನ್ ಕೊಟ್ಟರು, ಅದು ಬೇರೆ. ಅಂದರೆ ಇವಾಗ ಎಷ್ಟೊಂದು ಈಗ ರೈತರ ಮೂಮೆಂಟ್ಸ್ಗಳಾಯಿತು, ಈಗ NRCC ಆಯಿತು, ಆಮೇಲೆ ಬೇರೆ ಬೇರೆ ಮೂಮೆಂಟ್ ಈಗ ಅಂದರೆ ಡೊಮೆಸ್ಟಿಕ್ ವರ್ಕರ್ಸ್ ಯೂನಿಯನ್ ಬಗ್ಗೆ ಆಗ್ತಿರೋಗಳಾಗಿರ್ಬೋದು, ಅಲ್ಲಿ ಆ ಥರ ಮೂಮೆಂಟ್ಸ್ಗಳಾದವಾಗೆಲ್ಲ ಕಾವ್ಯ ಸಂಜೆ ಇತ್ತು. ಈಗ ನಾವು ಓಕೆ ಆ ಮೂಮೆಂಟ್ ಆಯಿತು ಒಂದು ಕವಿತೆ ಬರ್ಕೊಡಿ ಆಗದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ರೈಟರ್ಸ್ ಟು ಬಿ ಅಟ್ಲೀಸ್ಟ್ ದೇರ್ ಇನ್ ಸಾಲಿಡ್ಯಾರಿಟಿ ಅಂತ ನಂಗೆ ಅನಿಸುತ್ತೆ. ಸೊ ಅದು ಒಬ್ಬ ಬರಹಗಾರನ ಮುಖ್ಯ ಆದ್ಯ ಕರ್ತವ್ಯ. ಅಥವಾ ನಾನು ಇವೆಲ್ಲವುಗಳನ್ನು ನಾವು ರೂಲ್ ಔಟ್ ಮಾಡ್ಕೊಂಡು ಬರಿತೀನಿ ಅಂತ ಹೇಳೋಕ್ಕಾಗದೇ ಇಲ್ಲ ನನ್ನ ಪ್ರಕಾರ. ಅಥವಾ ಏನು ಬರೆಯೋಕ್ಕಾಗತ್ತೆ ಅವೆಲ್ಲ ಬಿಟ್ಬಿಟ್ಟು ಅಂತ ನಂಗೆ ಅನಿಸುತ್ತೆ. ಯುವ ಬರಹಗಾರ ಇದ್ರಲ್ಲ, ಅವರು ಎರಡು ರೀತಿಯ ತಾಕಲಾಟಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಗಳಿಗೆ ಲೈಕ್ಗಳಿಗೆ ಬರಿಬೇಕಾ ಅಂತ ಒಂದು, ಇನ್ನೊಂದು ಈ ರೀತಿಯ ನಾವು ಈ ಆ್ಯಕ್ಟಿವಿಸಮ್ ಭಾಗ ಆ್ಯಕ್ಟಿವಿಸಮನ್ನು ನಮ್ಮ ಬರವಣಿಗೆಯಲ್ಲಿ ತಂದಾಗ ಅದನ್ನು ಒಂದು ಕೆಲವೊಂದಿಷ್ಟು ಗುಂಪುಗಳು ಅವ್ರನ್ನ ಅಂಥವ್ರನ್ನ ಅಂಥ ಬರಹಗಳಿಗೆ ಪ್ರಮೋಟ್ ಸಿಗ್ತಾ ಇಲ್ಲ ಅಂತ ಅನ್ನುವಂಥ ಒಂದು ವಾತಾವರಣ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸೊ ಐ ಥಿಂಕ್ ಆ ಥರದ್ದು ಇದೆ, ಆ ಥರದ್ದು ಯುವ ಜನರು ತಾಕಲಾಟಗಳಿಗೆ ಇದ್ದಾರೆ, ಮತ್ತು ಆಮೇಲೆ ಹಿರಿಯರು ಕೂಡ ಇದು ತುಂಬ ಪೊಲಿಟಿಕ್ಸ್ ಇದೆ ಅಥವಾ ಪೊಲಿಟಿಕಲಿ ತುಂಬ ವೋಕಲ್ ಆಗಿದೆ ಇದು ಅವರ ತಮ್ಮ ಅನಿಸಿಕೆ, ಹಾಂ ಅನಿಸಿಕೆ ಹೇಳ್ತಾರೆ, ಲೈಕ್ ಆ ಭಾರ ಇದೆ ಈ ಭಾರ ಇದೆ, ಬಟ್ ರೈಟರ್ ಶುಡ್ ನಾಟ್ ವರಿ ಅಬೌಟ್ ಇಟ್ ಅಂತ ನಂಗೆ ಅನಿಸುತ್ತೆ. ನಮ್ಗೆ ಏನು ಅನುಭವಗಳಿದೆಯೋ ಅದನ್ನು ಬರಿತಾ ಹೋಗಬೇಕು, ಹಿಂಗೆ ಹೇಳ್ತಾ ಹೇಳ್ತಾನೆ ಅದು ಒಂದು ಕಲಾಕೃತಿ ಮಾಡೋ ಟ್ರೈ ಮಾಡಬೇಕು ಅಂತ. ಅಂದರೆ ತುಂಬ ಹಸಿ ಹಸಿ ಇದ್ದಾವಾಗ ಓದೋಕ್ಕಾಗಲ್ಲ, ಅದು ಒಂದು ಮುಖ್ಯನೇ ಅದು. ಅಂದರೆ ಒಂದು ಮಾತಲ್ಲಿ ಹೇಳ್ಬೋದು, ಇಲ್ಲ ಅಂದರೆ ಅದು ಒಂದು ನಾನ್ ಫಿಕ್ಷನ್ ಆಗಕ್ಕೆ ಸಾಧ್ಯ ಇದೆ. ಅದು ಒಂದು ಕಲಾಕೃತಿ ಆಗಿಲ್ಲ ಅಂದರೆ ಅದಕ್ಕೊಂದು ಮಹತ್ವನೇ ಬರಲ್ಲ. ಒಂದು ಕಥೆಯಲ್ಲಿ ಆ ಕಲಾಕೃತಿ ಆಗಬೇಕು ಅಂದರೆ ಏನು, ಇಟ್ಸ್ ಆಲ್ ಒಂದು ಆಸ್ಥೆಟಿಕ್ ಸೆನ್ಸಲ್ಲಿ ಅದು ಭಾಷೆ ತಂತ್ರ ಪಾತ್ರಗಳ ಶೋಧ ಅದೆಲ್ಲ ಕಲಾಕೃತಿ ಆಗಬೇಕು, ಅದು ನಾನು ರೂಲ್ ಔಟ್ ಮಾಡ್ತಾ ಇಲ್ಲ. ಬಟ್ ದೆ ಕ್ಯಾನ್ ಬ್ರಿಂಗ್ ಅ ಪೊಲಿಟಿಕ್ಸ್, ವಾಟ್ ಎವರ್ ದ ರೈಟರ್ ಅಂದರೆ ಒಬ್ಬ ರೈಟರ್ಗೆ ಏನು ಹಾಂಟ್ ಮಾಡುತ್ತೋ ಅದನ್ನೆಲ್ಲ ಅದು ಅವನು ಅದೆಲ್ಲ ಬರ್ತಾ ಇರಬೇಕು ಅಂತ. ಆಮೇಲೆ ಉಳ್ಕಿದ್ದೆಲ್ಲ ಕಮೆಂಟ್ಸ್ಗಳು ಇದ್ದೇ ಇರುತ್ತೆ ಪ್ರತಿ ಕಾಲದಲ್ಲೂ, ಅದು ಬೇಕು ಇದು ಬೇಡ ಅಂತ ಇರುತ್ತೆ. ಬಟ್ ರೈಟರ್ ಶುಡ್ ನಾಟ್ ವರಿ ಅಬೌಟ್ ಅವ್ರು ಏನು ಹೇಳ್ತಾರೆ ಅಂತ, ಅದು ನೋಡ್ಕೊಂಡು ಬರೆಯೋಕ್ಕಾಗಲ್ಲ. ಸೊ
ಸೊ ರೈಟರ್ ಶುಡ್ ರೈಟ್ ಆ್ಯಂಡ್ ಪೀಪಲ್ ಶುಡ್ ಟೇಕ್ ಇಟ್. ಓಕೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಎಲ್ಲ ಒಬ್ಬ ಯುವಕ ಅಥವಾ ಯುವತಿ ಪ್ರತಿದಿನ 3-4 ಗಂಟೆ ಮೊಬೈಲಲ್ಲಿ ಅದರಲ್ಲೂ ದೃಶ್ಯ ಮಾಧ್ಯಮದಲ್ಲಿ ಕಳೀತಾರೆ ಅನ್ನುವಂಥದ್ದು ಒಂದು ಆರೋಪ ಇದೆ. ಮತ್ತು ಇಂಥ ಕಾಲದಲ್ಲಿ ಒಬ್ಬ ಬರಹಗಾರ ತನ್ನ ಬರವಣಿಗೆಯನ್ನು ಹೇಗೆ ಜೀವಂತ ಇಟ್ಕೋಬೇಕು ಅನ್ನೋದು ಪ್ರಶ್ನೆ. ಸೊ ಇವಾಗ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ಗಳಿಂದ ನಾವು ಅಭಿಮುಖರಾಗಕ್ಕೆ ಆಗದೇ ಇಲ್ಲ, ಬಿಕಾಸ್ ವಿ ಹ್ಯಾವ್ ಕಮ್ ಸೋ ಫಾರ್. ಆಮೇಲೆ ಇವತ್ತಿನ ಹೊಸ ಜನ್ರೇಷನ್ ಏನಿದೆ ಅಥವಾ ಜೆನ್ ಜಿ ಜನ್ರೇಷನ್ ಏನಂತೀವಿ ಅದೆಲ್ಲದು ಇನ್ಸ್ಟಾದಲ್ಲಿದೆ. ಅಂದರೆ ಟ್ವಿಟರ್ ಹ್ಯಾಂಡಲ್ ಮಾಡ್ತಾರೆ, ಅಂದರೆ ಟ್ವಿಟರಲ್ಲಿ ಅವ್ರ ಅಕೌಂಟ್ ಇದೆ. ದಿ ರೆಸ್ಪಾಂಡ್ ಟು ಪಾಲಿಟಿಕ್ಸ್, ದಿ ಅಂದರೆ ದೇ ಗೋ, ದೇ ಲೈಕ್, ದೇ ಕಮೆಂಟ್, ದೇ ರೀಡ್, ದೇ ಅಂದರೆ ದೇ ಡೂ ಎವ್ರಿಥಿಂಗ್. ಸೊ ಅದರಲ್ಲಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾವು ಎಷ್ಟು ಸಮಯ ತೆಗೆದಿಡಬೇಕು, ಯಾವುದು ಭ್ರಮೆ, ಯಾವುದು ಪ್ರಪಗಂಡ, ಯಾವುದು ಅಜೆಂಡಾ, ಯಾವುದು ಇದು ಯಾವುದು ಏನು ಅಂತ ಅನ್ನೋದನ್ನು ಸ್ವಲ್ಪ ನಾವು ಇಂಟ್ರಾಸ್ಪೆಕ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದೇನು ಅಂತ. ಆಮೇಲೆ ನಾವು ಎಷ್ಟು ಸಮಯ ಅದಕ್ಕೆ ಕೆತ್ತಿಡಬೇಕು ಒಬ್ಬ ಗಂಭೀರವಾದ ಸಾಹಿತ್ಯ ವಿದ್ಯಾರ್ಥಿ ಆಗೋದಕ್ಕೆ ಅನ್ನೋದು ನಮ್ಮ ಒಂದು ನಿರ್ಧಾರಕ್ಕೆ ಬಿಟ್ಟಿರುತ್ತೆ. ಸೊ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದರೆ, ಇವತ್ತು ಒಟ್ಟು ಓದುಗುರು ಅಥವಾ ಬರಹಗಾರರು ಅವ್ರನ್ನ ಒಂದು ರೀತಿ ನಿಗೂಢವಾಗಿ ನೋಡ್ತಾ ಇದ್ರು, ನೀವು ಬರವಣಿಗೆ ಮಾಡ್ತೀರಾ ಸೂಪರ್ ಅಂತ. ಆದರೆ ಅವ್ರ ಬಸ್ತಗಳು ಯಾರು ಓದಕ್ಕೆ ಹೋಗಲ್ಲ ಅನ್ನುವಂಥ ಒಂದು ವಾತಾವರಣ ಇದೆ. ಅಂದರೆ ಒಟ್ಟು ಈ ಸಾಹಿತ್ಯ ಅನ್ನುವ ಸಾಹಿತ್ಯ ಕ್ಷೇತ್ರವನ್ನು ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದು ಹೇಗೆ ಅಂತ, ಸಾಹಿತ್ಯ ಕ್ಷೇತ್ರ ತನ್ನ ಅಸ್ತಿತ್ವ ಉಳಿಸ್ಕೋಬೇಕಾದ್ರೆ ಏನು ಏನು ಮಾಡಬೇಕು ಅಂತ. ನನಗನ್ಸುತ್ತೆ ಸರ್, ಅಂದರೆ ಬರಹಗಾರ ಅದನ್ನೆಲ್ಲ ಥಿಂಕ್ ಮಾಡಬಾರ್ದು ಅಂತ. ಅಂದರೆ ನಾವು ನಮ್ಮ ಪಾಡಿಗೆ ನಾವು ಬರಿತಾ, ಅದು ಬಹುಶಃ ಅದೊಂಥರ ಟ್ರಿಕ್ಕಿ ಸೆಂಟೆನ್ಸ್ ಅದು. ನಾವು ಅಂದರೆ ಯಾರು ಓದಿದ್ದಾರೆ, ಯಾರು ಇದು ಮಾಡಿದ್ದಾರೆ, ಎಷ್ಟು ಲೈಕ್ ಬಂದಿದೆ, ಎಷ್ಟು ಕಮೆಂಟ್ಸ್, ಆ ಥರದ್ದೆಲ್ಲ ತುಂಬ ಹಚ್ಕೊಳ್ಳಾರ್ದೇ ನಮ್ಗೆ ಏನು ಅನುಭವಕ್ಕೆ ಬರುತ್ತೋ, ನಮ್ಗೇನು ಆಗುತ್ತೋ ಅದನ್ನು ಸುಮ್ಮನೆ ಬರಿತಾ ಹೋಗ್ಬೇಕು ಅಂತ. ಆಮೇಲೆ ಇವು ಇದು ಹೇಳಿದ್ರಿ, ಇವತ್ತು ತುಂಬ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಷ್ಟು ಟೈಮ್ ಹೋಗುತ್ತೆ, ಆಮೇಲೆ ಇವತ್ತಿನ ಯೂತ್ಸ್ ಓದ್ತಾ ಇಲ್ಲ ಅಂತ. ದಟ್ ಈಸ್ ಆಲ್ಸೋ ನಾಟ್ ದರ್ ಮಿಸ್ಟೇಕ್, ಬಿಕಾಸ್ ವಿ ಹ್ಯಾವ್ ಸೋ ಮಚ್ ಆಫ್ ಆಪ್ಷನ್ಸ್. ಇವಾಗ ನೆಟ್ಫ್ಲಿಕ್ಸಲ್ಲಿ ಎಷ್ಟೊಂದು ರಾಶಿ ಬರುತ್ತೆ, ವೆಬ್ ಸೀರೀಸ್ಗಳು, ಸಿನಿಮಾಗಳು, ಮ್ಯೂಸಿಕ್ ಆಲ್ಬಮ್ ರಿಲೀಸ್ ಆಗುತ್ತೆ, ಎಷ್ಟೊಂದು ಪುಸ್ತಕ ಬರುತ್ತೆ. ಇಟ್ಸ್ ಆಲ್ ಅಗೇನ್ ಇಟ್ಸ್ ಅ ಚಾಯ್ಸ್, ಅಂದರೆ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದೇ ತುಂಬ ದೊಡ್ಡ ಪ್ರಶ್ನೆ. ಓದೋರು ಓದ್ತಾರೆ ಸರ್, ಅಂದರೆ ಅದು ಅವ್ರಿಗೊಂದು ಇಂಟ್ರೆಸ್ಟ್ ಬಂದಾಗ ಓದ್ತಾರೆ. ನಾವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಮ್ಮ ಆರ್ಟ್ ಫ್ರಾಮ್ ನಮ್ಮ ಆರ್ಟ್ ಫಾರ್ಮ್ ಏನಿದೆ, ನಾನು ಆಯ್ಕೆ ಮಾಡ್ಕೊಳ್ಳೋದ ಕಲೆ ಏನಿದೆ ಅದರ ನಿರಂತರವಾದ ಅಭ್ಯಾಸ ಮಾಡ್ತಾ ಇರಬೇಕು. ನಿಮ್ಮ ನೀಲಕುರುಂಜಿ ಕತೆಗಳಿಗೆ, ಅದರಲ್ಲಿರುವ ಎಲ್ಲ ಬಹುತೇಕ ಕತೆಗಳಿಗೆ ಪ್ರಶಸ್ತಿಗಳು ಬಂದಿದೆ. ಜೊತೆಗೆ ನಿಮ್ಮ ಅನುವಾದ ಮಾಡಿರುವ ಪರ್ದಾ ಪಾಲಿಗಾಮಿ ಆ ಕೃತಿಗೂ ಪ್ರಶಸ್ತಿ ಬಂದಿದೆ, ಕವಿತೆಗಳಿಗೂ ಪ್ರಶಸ್ತಿ ಬಂದಿದೆ. ದಾದಾಪೀರ್ ಜಯಮನ್ ಪ್ರಶಸ್ತಿಗೋಸ್ಕರ ಬರೀತಾರೆ ಅಂತ ಒಂದು ಆರೋಪ ಇದೆ. ಅದು ಸುಳ್ಳು, ನಾನು ಪ್ರಶಸ್ತಿಗೋಸ್ಕರ ಬರೆಯಲ್ಲ. ಆದರೆ ನನ್ನ ಪ್ರಶಸ್ತಿಗೋಸ್ಕರ ಬರೆಯಕ್ಕೆ ಆಗಲ್ಲ ಸರ್. ಬಹುಶಃ ನಾವು ಅಂದರೆ ಅದನ್ನು ನಾವು ಆ ತಲೆಯಲ್ಲಿ ಪ್ಯಾರಲ್ ಆಗಿ ತುಂಬ ಓಡ್ತಿರತ್ತೆ, ಅದು ನಾವು ಒಂದು ಸ್ವಲ್ಪ ಪುಷ್ ಮಾಡ್ಬೋದೇನೋ. ಅಂದರೆ ನಾನು ಎಷ್ಟೋ ಕಥೆನ ಅಂದರೆ ನಾವು ಇಲ್ಲಾಂದ್ರೆ ಫೋಕಸ್ ಮಾಡೋಕ್ಕಾಗಲ್ಲ. ಓಕೆ, ಹೋಗಿ ಇಲ್ಲೇನೋ ಒಂದು ಯಾವುದೋ ಒಂದು. ಅಂದರೆ ನಾನು ಈ ಪ್ರಶ್ನೆ ಯಾಕೆ ಹೇಳಿದಂದರೆ, ಪ್ರಶಸ್ತಿಗಳನ್ನು ಒಬ್ಬ ಬರಹಗಾರ ಹೇಗೆ ತೊಗೋಬೇಕು ಅಂತ. ಸರ್, ಇದು ಎರಡು ಥರ ಇದೆ. ಒಂದು ಅಂದರೆ ಕಥಾ ಸ್ಪರ್ಧೆಗಳಿಗೋಸ್ಕರ ಬರೆಯೋದು ಹಾಗೆಲ್ಲ ಇದೆ. ಬಟ್ ನಾನು ಇನ್ನೊಂದು ಕಡೆನೂ ಹೇಳಿದ್ದೀನಿ, ಈ ಸ್ಪರ್ಧೆಗಳು ಯಾಕೆ ಅಂದರೆ ಇಟ್ ಈಸ್ ಸೋ ಡೆಮೋಕ್ರಟೈಸ್ಡ್ ಅಂತ. ಅದನ್ನ ಆ ಥರನೂ ನೋಡಬೇಕು ಅಂತ. ಬಿಕಾಸ್ ಇವತ್ತು ಯಾರೋ ಒಬ್ಬ ಎಲ್ಲೋ ಉತ್ತರ ಕರ್ನಾಟಕದ ಯಾವುದೋ ಮೂಲೆಯಲ್ಲಿರೋವಂಥ ಒಬ್ಬ ಹುಡುಗ ಪ್ರಶಸ್ತಿ ಬಂದಾವಾಗ ಅವ್ನು ಕುತ್ಕೊಂಡು ಕತೆ ಬರೀತಾನೆ, ಅವ್ನು ಅಲ್ಲಿರೋ ಮೇಲ್ ಕಳಿಸ್ತಾನೆ, ಅದಕ್ಕೆ ಬಹುಮಾನ ಬಂತು ಅಂತ ಇಟ್ಕೊಳ್ಳಿ. ಇಟ್ ಈಸ್ ಸೋ ಡೆಮೋಕ್ರೆಟಿಕ್ ದಟ್ ಅವ್ನು ಅಂದರೆ ಅವನಿಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅದು. ಇಲ್ಲ ಅಂದರೆ ಮತ್ತೆ ಮತ್ತೆ ಅವೇ ಕತೆಗಳು, ಅಂದರೆ ಮತ್ತೆ ಮತ್ತೆ ಅದೇ ಹೆಸರುಗಳು ಬರ್ತಾ ಇರುತ್ತೆ. ಅದನ್ನು ಬ್ರೇಕ್ ಮಾಡೋಕೆ ಒಂದು ಕಥಾ ಸ್ಪರ್ಧೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್, ಡೆಮೋಕ್ರೆಟಿಕ್ ಪ್ಲಾಟ್ಫಾರ್ಮ್ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಆಮೇಲೆ ಪ್ರಶಸ್ತಿಗೋಸ್ಕರನೇ ಬರೀಬೇಕಾ, ಪ್ರಶಸ್ತಿಗೋಸ್ಕರನೇ ಅಥವಾ ಓಕೆ ಅದು ಒಂದಿದೆಯಲ್ಲ, ಓ ಅವ್ನು ಪ್ರಶಸ್ತಿಗೋಸ್ಕರ ಬರೀತಾನೆ, ಆ ಪ್ರಶಸ್ತಿ ಬಂದ ತಕ್ಷಣ ಬರೆದು ಕಳಿಸ್ಬಿಡ್ತಾನೆ, ಓಕೆ ಹಂಗಿದ್ರು ಏನು ತಪ್ಪು ಅಂತ ನಾನು ಕೇಳ್ತೀನಿ. ನನಗೆ ಅಲ್ಟಿಮೇಟ್ಲಿ ಏನು, ಈಗ ಓದುಗ ಕೂಡ ಇವನು ಪ್ರಶಸ್ತಿಗೋಸ್ಕರ ಬರೋದನ್ನ ಹಂಗೆ ಬರೋದನ್ನ ಯಾರು ನೋಡಲ್ಲ ಸರ್. ಅಂದರೆ ಕತೆ ಚೆನ್ನಾಗಿದೆಯಾ ಇಲ್ವಾ, ಆಮೇಲೆ ನಾನು ಕತೆ ಹೆಂಗೆ ಬರೆದ, ನಾನು ಹೆಂಗೆ ಬರೆದೆ ಅಂತ ಕೇಳಿದ್ರು, ನಾನು ಕತೆ ಹೆಂಗೆ ಬರೆದೆ ಅಂತ ಕತೆ ಹೊಡೆದ್ರು ಓದುಗನಿಗೆ ಅದು ಬೇಕಾಗಿಲ್ಲ. ಸೊ ಕತೆ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್ ನಂಗಂತ ಯಾವಾಗಲೂ ಅನಿಸುತ್ತೆ. ಬಟ್ ಯಾಕೆ ಹಿರಿಯರು ನಮಗೆ ಅದಕ್ಕೋಸ್ಕರ ಬರಿಬೇಡಿ ಅಂತಾರಂದರೆ ಅದು ಬಹುಶಃ ನಮ್ಮ ಪದಮಿತಿ ನಮ್ಮನ್ನು ವಿಸ್ತಾರಗೊಳಿಸಲ್ಲ, ಇನ್ನೂ ಆಳ ಕಿಳಿಬೋದು ಅನ್ನೋದಕ್ಕೋಸ್ಕರ ಹೇಳ್ತಾರೆ, ವಿ ಶುಡ್ ಟೇಕ್ ಇಟ್. ಈ ನೀಲಕುರುಂಜಿ ಕಥಾ ಸಂಕಲನದಲ್ಲಿ ನನಗೂ ಕೂಡ ತುಂಬ ಇಷ್ಟದ ಕಥಾ ಸಂಕಲನ. ಇದರಿಂದ ಯಾವುದಾದ್ರೂ ನಿಮಗೆ ಇಷ್ಟವಾದ ಆಯ್ದ ಭಾಗವನ್ನು ನೀವು ಓದ್ಬೋದಾ ನಮ್ಮ ವೀಕ್ಷಕರಿಗಾಗಿ? ಖಂಡಿತ ಸರ್. ಇದು ಆವರಣ ಅನ್ನುವಂಥ ಕಥೆ ಒಂದು ಆಯ್ದ ಭಾಗ. ಅನಂತವನ್ನು ಹುಡುಕಿ ಈ ಮನೆಗೆ ಕರೆತಂದರೆ ಲಲಿತೆ ಒಪ್ಪುತ್ತಾಳೆಯೇ? ಅನಂತು ಈಗ ಏನು, ಅನಂತುವಿನ ಹೆಸರೇನು,
ಅನಂತವನ್ನು ಕರೆತರುವುದೆಂದರೆ ಕೇವಲ ಅನಂತವನ್ನಷ್ಟೇ ಕರೆತರುವುದು ಅಲ್ಲವಲ್ಲ ಅವನ ಸಿಟ್ಟು ಸೆಡವು ಸಣ್ಣತನ ದೊಡ್ಡತನ ಅಹಂಕಾರ ಕರುಣೆ ಪ್ರೀತಿ ಪ್ರೇಮ ಅವನ ಸಂಗಾತಿ ಅವನೊಟ್ಟಿಗಿರುವ ಬಾಂಧವ್ಯಗಳು ಹೀಗೆ ಅವನೆಲ್ಲ ತಂತುಗಳನ್ನು ಕರೆತರಬೇಕು ಇವೆಲ್ಲಕ್ಕೂ ನಮ್ಮ ಲೋಕದಲ್ಲಿ ಪ್ರವೇಶವಿದೆಯೇ ಈಗೇನೋ ಸರಿ ಮುಂದೆ ಅರ್ಜುನ ಇದಕ್ಕೆಲ್ಲ ಒಪ್ಪಿಕೊಳ್ಳುತ್ತಾನೆಯೇ ಈಗಿನ ಹುಡುಗರಿಗೆ ಎಲ್ಲ ಗೊತ್ತಿರುತ್ತದೆ ನಾವೇ ಸುಮ್ಮನೆ ಪ್ರಪಂಚದ ಎಲ್ಲ ಅನುಭವಗಳು ನಮಗೆ ಮಾತ್ರ ಇವೆ ಎನ್ನುವ ತರಹ ಕುಣಿಯುತ್ತಿರುತ್ತೇವೆ ಅಷ್ಟಕ್ಕೂ ಅನಂತುವಿಗೆ ಮನೆ ಕಟ್ಟಿಕೊಡಲು ನಾವು ಯಾರು ಅದೆಲ್ಲ ಹೋಗಲಿ ಅವನ ಲೋಕದಲ್ಲಿ ನಮಗೆ ಪ್ರವೇಶವಿದೆಯಾ ಊರಿನ ಮನೆಯನ್ನು ಅವನಿಗೆ ಕೊಟ್ಟು ಬಿಟ್ರೆ ಇಲ್ಲ ಇಲ್ಲ ಊರು ಅನಂತನಂತವರ ಜೊತೆ ಓಣಿಯಲ್ಲಿ ಸಹಬಾಳ್ವೆ ನಡೆಸುವಷ್ಟು ಉದಾರಿಯಾಗಿಲ್ಲ ಅನಂತುವಿಗೆ ಪೇಟೆಯೇ ಸರಿ ಈ ಮನೆ ಬಿಟ್ಟುಕೊಟ್ಟು ನಾವೇ ಊರಲ್ಲಿ ಹೋಗಿ ಇದ್ದು ಬಿಟ್ಟರೆ ರಾತ್ರಿ ಮನೆಯ ಮುಂದೆ ಎರಡು ಆರಾಮ ಕುರ್ಚಿ ಬೆಳಗ್ಗೆ ಹಿತ್ತಿಲ ಹುಲ್ಲಿನ ಹಾಸಿನ ಮೇಲಿರುವ ಕಡಪಾಕಲ್ಲಿನ ಮೇಲೆ ಸೀತಾಫಲ ದಾಸವಾಳ ಗಿಡ ತುಳಸಿ ಗಿಡಗಳ ನಡುವೆ ಕೂತು ಚಹಾ ಇರುವುದು ಅಪ್ಪ ಅಮ್ಮ ಬದುಕಿ ಬಾಳಿದ ಮನೆಯಲ್ಲಿ ಓಣಿಯಲ್ಲಿ ಆರಾಮವಾಗಿ ಇದ್ದು ಬಿಡುವುದು ಅದೆಷ್ಟು ಚಂದ ಪೇಟೆಗಳನ್ನು ನಾವೆಷ್ಟೇ ಬೈದುಕೊಂಡರೂ ಪೇಟೆಯೇ ಅನಂತು ಮತ್ತು ಅವರಂತಹ ಜೀವಗಳನ್ನು ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡು ಜೋಗುಳ ಹಾಡುತ್ತದೆ ಥ್ಯಾಂಕ್ ಯು ದಾದಾಫಿರ್ ಇಷ್ಟೊತ್ತು ನಿಮ್ಮ ನೀಲ್ ಕುರುಂಜಿ ಕತೆಗಳು ಮತ್ತು ಕವಿತೆಗಳನ್ನು ಇಟ್ಕೊಂಡು ಅದನ್ನು ನೆಪವಾಗಿ ಇಟ್ಕೊಂಡು ಬಹಳಷ್ಟು ವರ್ತಮಾನದ ರಾಜಕಾರಣವನ್ನು ವರ್ತಮಾನದ ತಲ್ಲಣಗಳಿಗೆ ಮಾತಾದ್ರಿ ಇನ್ನಷ್ಟು ಹೆಚ್ಚು ಹೆಚ್ಚು ಆ ವೈವಿಧ್ಯಮಯವಾದ ದ್ರವ್ಯವನ್ನು ಇಟ್ಕೊಂಡು ಬರೀತಾ ಇರಿ ನಿಮ್ಗೆ ಇನ್ನಷ್ಟು ಪ್ರಶಸ್ತಿಗಳನ್ನು ಹುಡುಕೊಂಡು ಬರಲಿ ಈ ದಿನ .com ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಮಾತುಕತೆ ಮತ್ತಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳಿಗಾಗಿ ಈ ದಿನ .com ಭೇಟಿ ನೀಡಿರಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ